Gopal, age 38, caste Brahmin Iyengar, SSM ID SSM 57289, name Vijay Vittal, age 31, caste Brahmin Madhva, SSM ID SSM 57292, education Bachelor's, name Anusha Mariala, age 29, caste Deshastha, SSM ID SSM 56607, education Bachelor's, name Kishore Babu, age 30, caste Naidu, SSM ID SSM 56646, education Bachelor's, name Janaka Subramanian, age 26, caste Brahmin Iyer, SSM ID SSM 56654, name Saraswati, age 32, caste SC, SSM ID SSM 56793, education Bachelor's, name Narayan, age 30, caste Brahmin Padama, SSM ID SSM 56827, education Diploma, name Umesh BS, age 30, caste Lingayat, SSM ID SSM 56825, name Manjula, age 33, caste Naikar, SSM ID SSM 56844, education Masters, name Lakshmi Priya, age 24, caste Brahmin Iyer, SSM ID SSM 56858, education Masters, name P.S. Shankar, age 29, caste Brahmin Iyer, SSM ID SSM 56858, education Masters, name Sridhar Iyer, age 31, caste Brahmin Iyer, SSM ID SSM 56859, education Diploma, name Ramanathan, age 36, caste Brahmin Iyer, SSM ID SSM 56881, name Aravind HR, age 31, caste Brahmin Madhava, SSM ID SSM 56895, education Bachelor's, name Mahindra, age 33, caste Brahmin Smartha, SSM ID SSM 56896, education Diploma. ಕಲ್ಯಾಣಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನ ಕೋರ್ತೇನೆ. ಮೇಡಮ್ ಅವರೇ, ನೀವಾಗಲೇ ಹೇಳ್ತಾ ಇದ್ರಿ ಈ ಸಂಬಂಧಗಳಲ್ಲಿ ಮದುವೆ ಆಗಬಾರದು, ಅದರಿಂದ ತುಂಬಾನೇ ತೊಂದರೆಗಳಿದೆ. ನಾವು ಈ ರಕ್ತ ಸಂಬಂಧ ಅಂತ ನಾವು ಹೆಚ್ಚಾಗಿ ಅದನ್ನ ಕರಿತೀವಿ, ಮತ್ತೆ ಮದುವೆಗಳು ಕೂಡ ಮಾಡ್ತಾ ಇರ್ತೀವಿ. ಹೌದು, ಅದರಲ್ಲೂ ಸೋದರ ಮಾವನ ಜೊತೆ ಮದುವೆ, ಸೋದರತ್ತೆ ಮಗನ ಜೊತೆ ಮದುವೆ, ಈ ಸೋದರ ಮಾವನ ಮಗನ ಜೊತೆ ಮದುವೆ ಮಾಡ್ತೀವಿ. ಇದು ಖಂಡಿತ ತಪ್ಪು ಸರ್. ನಾವು ಸಂಬಂಧಗಳನ್ನು ಬೆಸುಗೆ ಹಾಕ್ಕೊಳ್ಳೋದಕ್ಕೆ ಮಾಡ್ತೀವಿ. ಒಂದು, ಎರಡನೇದಾಗಿ ಒಂದೇ ಮನೆಗೆ ಇಬ್ಬರು ಹುಡುಗಿಯರನ್ನು ಕೊಡಬಾರ್ದು, ಖಂಡಿತವಾಗ್ಲೂ ಕೊಡಬಾರ್ದು. ಇದು ರಕ್ತ ಸಂಬಂಧದ ತೊಂದರೆ ಬಂದ್ಬಿಡುತ್ತೆ. ನಾನು ಆಗಲೇ ನಿಮಗೆ ಕುಜದೋಷ ಅಂತ ನಾವು ಪ್ರಾರಂಭ ಮಾಡಿದ್ವಿ. ಕುಜ ರಕ್ತಕ್ಕೆ ಕಾರಕ. ಇಲ್ಲಿ ಈ ಕುಜನನ್ನು ಇನ್ನೊಂದು ವಿಷಯವನ್ನು ನಾವು ಹೇಳ್ತೀವಿ. ಈ ಕುಜನ ಒಂದು ಸಂಬಂಧದಕ್ಕೆ ಬಂದು ಮಾಂಗಲ್ಯ ಕಾರಕ ಅಂತಲೂ ಹೇಳ್ತೀವಿ. ರಕ್ತ ಕಾರಕ ಅಂತ ಹೇಳೋದ್ರಿಂದ ಯಾವತ್ತೂ ಗಂಡ ಹೆಂಡತಿಯರ ರಕ್ತ ಮ್ಯಾಚ್ ಆದರೆ ಮಾತ್ರ ಒಬ್ಬ ಶಂಕರರೋ ವಿವೇಕಾನಂದರೋ ಇಂತಹ ಮಹಾನುಭಾವರನ್ನು ನಾವು ಈ ಪ್ರಪಂಚಕ್ಕೆ ಕೊಡುಗೆಯಾಗಿ ಕೊಡೋದಿಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ನಾನು ಯಾರು ಬರ್ತಾರೆ ಅಂತ ಅವ್ರ ಹೆಸರುಗಳನ್ನ ಹೇಳಬೇಕಾಗಿಲ್ಲ. ಅಂತಹ ಮಹಾನುಭಾವರು ಬರೋದಕ್ಕೆ ಅವಕಾಶ ಆಗ್ಬಿಡ್ತಾರೆ ಈಗಾಗಲೇ ನೋಡ್ತಾ ಇದ್ದೀವಿ ಪೇಪರ್ಗಳಲ್ಲಿ, ಆಮೇಲೆ ನೋಡ್ತಾ ಇರ್ತೀವಿ. ಆಮೇಲೆ ಅಷ್ಟೇ ಅಲ್ಲ, ಯಾವಾಗ ಸಂಬಂಧಗಳಲ್ಲಿ ಮದುವೆ ಆಗುತ್ತೆ ಆವಾಗ ಏನಾಗುತ್ತೆ ಪ್ರಾಬ್ಲಮ್ ಅಂತಂದ್ರೆ, ಈ ನಾವು ಸೈಂಟಿಫಿಕ್ ಆಗಿ ಇದು ಇಟ್ ಈಸ್ ನಾಟ್ ಕರೆಕ್ಟ್, ಮತ್ತೆ ಸಾಂಪ್ರದಾಯಿಕವಾಗಿ ಜ್ಯೋತಿಷದ ರೂಪವಾಗಿ ವೇದಾಂತಿಕವಾಗಿ ಸಹ ಇದು ತಪ್ಪು. ಕಾರಣ ಏನು ಅಂತಂದ್ರೆ, ಈ ತರಹ ರಕ್ತ ಮ್ಯಾಚ್ ಆದಾಗ ಆ ಕ್ರೋಮೋಸೋಮ್ಸ್ ವರ್ಕು ಕಡಿಮೆ ಆಗ್ಬಿಡುತ್ತೆ.
ಭಿನ್ನವಾದಂತಹ ಕ್ರೋಮೋಸೋಮ್ಸ್ ತೆಗೆದುಕೊಂಡಾಗ ಮಾತ್ರ ಅದು ವರ್ಕ್ ಆಗೋದಿಕ್ಕೆ ಸಾಧ್ಯ. ಯಾವಾಗ ಈ ಜೀನ್ಸ್ ವರ್ಕ್ ಕಡಿಮೆ ಆಗುತ್ತೋ, ಥ್ರೆಶ್ ಹೋಲ್ಡ್ ಲೆವೆಲ್, ನಾವು ಬ್ರೈನ್ನಲ್ಲಿ ಒಂದು ಹೊಸ್ತಿಲ ಒಂದು ಪಾಯಿಂಟ್ ಅಂತ ಇರುತ್ತೆ, ಆ ಥ್ರೆಶ್ ಹೋಲ್ಡ್ ಲೆವೆಲ್ ಕಡಿಮೆ ಆಗಿಬಿಟ್ರೆ ಮನುಷ್ಯನ ಬುದ್ಧಿಮಟ್ಟ ಕಡಿಮೆ ಆಗುತ್ತೆ. ನೀವು ಸಾಮಾನ್ಯವಾಗಿ ನೋಡಿ, ಯಾರು ಬಂಧು ಬಳಗಗಳಲ್ಲಿ ಮದುವೆ ಮಾಡಿಕೊಂಡಿದ್ದಾರೋ ಅವರಿಗೆ ಹುಟ್ಟಿದಂತಹ ಸಂತಾನ ಅಂತ ಒಂದು ಟಾಪ್ ಮೋಸ್ಟ್ ಸಂತಾನ ಆಗಿರೋದಿಲ್ಲ, ಖಂಡಿತ ಆಗಲ್ಲ. ಮತ್ತೆ ಹಿಂದಿನ ಕಾಲದಲ್ಲಿ ರಕ್ತ ಪರೀಕ್ಷೆ ಇವೆಲ್ಲ ಇಲ್ದಿರೋಂತ ಸಮಯದಲ್ಲಿ, ಅದಕ್ಕೆ ಜ್ಯೋತಿಷ ಇತ್ತಲ್ಲ ಸರ್, ಅವರು ಮೇರು ಪರ್ವತಗಳ ಮಹಾಬುದ್ಧಿವಂತರು ಅವರು. ಏನ್ ನೀವು ರಕ್ತ ಪರೀಕ್ಷೆ ತನಕ ಡಾಕ್ಟರ್ಗಳ ಹತ್ರ ತನಕ ಹೋಗಬೇಕಾಗಿಲ್ಲ, ಖಂಡಿತವಾಗಲೂ ನಮ್ಮ ಜ್ಯೋತಿಷ ಇತ್ತು, ಆಯುರ್ವೇದ ಮೊದಲಿಂದಲೂ ಇದ್ದಂತಹದ್ದು. ಇವತ್ತಿನ ಒಂದು ಇದು ಅಲ್ಲ, ಹುಟ್ಟು ಹಾಕಿದಂತಹವನ್ನ ಅಪಾರವಾಗಿ ನಂಬಿ ಅದ್ರ ಮೇಲೆ ವಿಶ್ವಾಸವಿಟ್ಟು ಆ ಪ್ರಕಾರವಾಗಿ ಮದುವೆಗಳನ್ನ ಮಾಡ್ತಾ ಇದ್ರು. ಆಯುರ್ವೇದ ಇತ್ತು ಸರ್, ಅದರ ಜೊತೆಗೆ ಮೂಲಿಕೆಗಳು, ಗಿಡ ಮೂಲಿಕೆಗಳಿತ್ತು. ಒಂದು ವೇಳೆ ಇಂತಹ ಇನ್ನೊಂದು ಆಗ್ತಾ ಇತ್ತು, ಈ ಕೆಲವು ಸರ್ತಿ ನಮಗೆ ದೂರದ ಸಂಬಂಧಗಳು ಸಿಗದೇ ಇದ್ದಾಗ ಮೊಟ್ಟ ಮೊದಲು ಅದಕ್ಕೆ ಪರಿಹಾರವನ್ನ ಮಾಡಿಕೊಳ್ತಾ ಇದ್ರು ಥ್ರೂ ಮೂಲಿಕೆಗಳು, ಆಯುರ್ವೇದದ ಮೂಲಿಕೆಗಳ ಮೂಲಕ. ಇವತ್ತು ಇದೆ ಆ ಥರ ಪರಿಹಾರಗಳು. ಇವತ್ತು ಒಂದು ಇಶ್ಯೂ ಆಯಿತು ಅಂತಂದ್ರೆ, ಏನಾದರೂ ರಕ್ತದಲ್ಲಿ ಪ್ರಾಬ್ಲಮ್ ಆಯಿತು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಇಂಜೆಕ್ಷನ್ಗಳು ಅಲೋಪತಿ ಮೆಡಿಸನ್ ಅಲ್ಲಿ ಇದೆ. ಆದರೆ ಇದು ಸೈಡ್ ಎಫೆಕ್ಟ್ಸ್ ಇದೆ, ಇದನ್ನ ನಾವು ಹೇಳಬಾರದು ಸೈಡ್ ಎಫೆಕ್ಟ್ಸ್ ಇದೆ ಅಂತಂದ್ಬಿಟ್ಟು. ಮದುವೆಗಳು ಕೆಲವು ಸರ್ತಿ ಕಾರಣಾಂತರಗಳಿಂದ ಆಗೋಗ್ಬಿಟ್ಟಿರತ್ತೆ, ಏನು ಮಾಡೋದಿಕ್ಕಾಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಪರಿಹಾರವಿಲ್ವಾ? ಜ್ಯೋತಿಷದಲ್ಲೂ ಪರಿಹಾರವಿದೆ, ಇದು ಮತ್ತೆ ಮೆಡಿಸನ್ ಅಲ್ಲಾಗಿ ವೈದ್ಯಕೀಯವಾಗಿಯೂ ಪರಿಹಾರವಿದೆ. ಆಯುರ್ವೇದದಲ್ಲಿ ಕೊಟ್ಟಂತಹ ಪರಿಹಾರದಲ್ಲಿ ಸೈಡ್ ಎಫೆಕ್ಟ್ಸ್ ಇಲ್ಲ, ಯಾಕೆಂದ್ರೆ ಆಯಾ ಮೂಲಿಕೆಗಳನ್ನ ಅದಕ್ಕೆ ಸಂಬಂಧಪಟ್ಟದ್ದು ಮಾಡ್ತಾ ಇದ್ರು. ನೋಡಿ, ರವಿಗೆ ಅಪಮಾರ್ಗ ಈ ತರ. ಗುರುಜಿಯವರೇ, ನಿಮ್ ಜೊತೆ ಮಾತಾಡಕ್ಕೆ ಒಬ್ಬ ಕಾಲರ್ ಕಾಯ್ತಾ ಇದ್ದಾರೆ. ನಮಸ್ಕಾರ. ನಮಸ್ಕಾರ ರೀ. ನಿಮ್ ಹೆಸರು ಹೇಳಿ, ಎಲ್ಲಿಂದ ಮಾತಾಡ್ತಾ? ನಾನು ವಿಜಯ ಅಂತ ಹೇಳಿ, ನಾವು ಗದಗಿಂದ ಮಾತಾಡ್ಲಿಕ್ಕೆ. ವಿದ್ಯಾ ಅವರ? ವಿಜಯ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ. ಹೆಸರು? ಹೆಸರು ವಿಭಾ. ವಿಭಾ. ವಯಸ್ಸು? ಡೇಟ್ ಆಫ್ ಬರ್ತ್? ಹುಟ್ಟಿದ ದಿನಾಂಕ 3/5/1990. ಹನ್ನೊಂದು ಇಪ್ಪತ್ತಕ್ಕ ಮುಂಜಾನೆ. ಮುಂಜಾನೆ. ನಿಮ್ಮ ಪ್ರಶ್ನೆ ಏನಿದೆಯಮ್ಮ? ನನ್ನ ಮಗಳ ಮದುವೆ ಯಾವಾಗ ಆಗ್ತದ? ಡೇಟ್ ಆಫ್ ಬರ್ತ್ ಇನ್ನೊಂದ್ ಸರ್ತಿ ಹೇಳಿ. 3/5/1990. ಓಕೆ. ಈ ಹುಡುಗಿಯ ನೀವು ಹೇಳಿದಂತಹ ಮೇ ತಿಂಗಳಿನಲ್ಲಿ ಇದಾಗಿದೆ, ಇದು ವೈಶಾಖ ಮಾಸಕ್ಕೆ ಸಂಬಂಧಪಟ್ಟಿದ್ದು. ಹಾಗಾಗಿ ಇದರಲ್ಲಿ ಸಹ ಕಾಳಸರ್ಪ ದೋಷ ನನಗೆ ಕಾಣಿಸ್ತಾ ಇದೆ. ಹಾಗಾಗಿ ಇದು ಅರ್ಧ ಕಾಳಸರ್ಪ ದೋಷವಾದ್ದರಿಂದ ಮೊಟ್ಟ ಮೊದಲು ನೀವು ಹೋಗಿ ಇದಕ್ಕೆ ತುಂಬಾ ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಮಾಡಿಸಿಕೊಂಡು ಬರಬೇಕಾದಂತಹ ಅವಶ್ಯಕತೆ ಇಲ್ಲ. ಕಾಳಹಸ್ತಿಗೆ ಹೋಗಿ ಒಮ್ಮೆ ಅಲ್ಲಿ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿಕೊಂಡು ಬನ್ನಿ, ಖಂಡಿತವಾಗಿಯೂ ಪರಿಹಾರವಾಗುತ್ತೆ. ಅದನ್ನ ಬಿಟ್ಟು ವಿದರಾಶ್ವತ್ಥ ಇದೆ ನಮಗೆ ಇಲ್ಲಿ ಹತ್ತಿರದಲ್ಲಿ, ಅಲ್ಲಿ ಹೋಗಿ ಒಂದು ನಾಗ ಪ್ರತಿಷ್ಠೆಯನ್ನ ಮಾಡಿಸಿಕೊಂಡು ಬನ್ನಿ. ಇರತಕ್ಕಂತಹ ದೋಷ ಖಂಡಿತ ಪರಿಹಾರವಾಗೋದಿಕ್ಕೆ ಸಾಧ್ಯ, ಚಿಂತೆ ಮಾಡಬೇಕಾದಂತಹ ಅವಶ್ಯಕತೆ ಇಲ್ಲ. ಒಂದು. ಎರಡನೆಯದಾಗಿ ನೀವು ಮಾಡಬೇಕಾದಂತಹದ್ದು, ಮನೆಯಲ್ಲಿ ಯಾವುದೋ ಪಿತೃಗಳ ತೊಂದರೆಯಾಗಿರುವುದರಿಂದ ಇದರಲ್ಲಿ ಕಾಣಿಸ್ತಾ ಇರತಕ್ಕಂತಹ ದೋಷ ಹೂವಿಳಿಯದ ದೋಷ ಅಂತ ಹೇಳ್ತೀವಿ. ನೋಡಿ, ರಾಹುವಿನ ತೊಂದರೆ ಎಲ್ಲಿ ಬರುತ್ತೋ ಅಲ್ಲಿ ಹೂವಿಳಿಯಕ್ಕೆ ಮಾರ್ಗ ಆಗಬೇಕು. ಹೇಗೆ ಮಾಡೋದು ಅಂತಂದ್ರೆ, ಅಷ್ಟಮಂಗಳ ದ್ರವ್ಯಗಳನ್ನ ನೀವು ಇಟ್ಕೊಳ್ಬೇಕು. ಅರಿಶಿನ, ಕುಂಕುಮ, ಹೂವು, ಹಣ್ಣು, ವಿಳೆದೆಲೆ, ಅಡಿಕೆ, ತೆಂಗಿನಕಾಯಿ, ಬ್ಲೌಸ್ ಪೀಸು, ಮತ್ತೆ 5 ರೂಪಾಯಿ ದಕ್ಷಿಣೆ, 6 ಹಸಿರು ಬಳೆ, 5 ಕೆಂಪು ಬಳೆ, ಇದಿಷ್ಟನ್ನು ಒಬ್ಬ ಮುತ್ತೈದೆಗೆ ತಿಂಗಳಿಗೊಂದು ಶುಕ್ರವಾರ 5 ಜನ ಮುತ್ತೈದೆಯರನ್ನ ಕರೆದು ಬಾಗಿಲ ಬಳಿಯೇ ಮಣೆ ಹಾಕಿ ಕಾಲನ್ನ ತೊಳೆದು ಒಳಗೆ ಕರೆದುಕೊಂಡು ಹೋಗಿ ಕೂಡಿಸಿ, ನಾನು ಹೇಳಿದಷ್ಟು ಹಣ್ಣು ಅಂದ್ರೆ ನೀವೇನು 5 ಬಗೆಯ ಹಣ್ಣು ಕೊಡಬೇಕಾಗಿಲ್ಲ, ಕೇವಲ 2 ಹಣ್ಣು ಕೊಟ್ಟರು ಸಾಕು. ಇದನ್ನ ಕೊಟ್ಟು ಅವರ ಕೈಗೆ ಅಕ್ಷತೆಯನ್ನ ಕೊಡಬೇಕು. ಏನ್ ಅಕ್ಷತೆ ಅಂತಂದ್ರೆ, ಅಕ್ಕಿ, ಅಕ್ಕಿಯನ್ನ ಮುಕ್ಕಿಲ್ದೇ ಇರೋ ಅಕ್ಕಿಯನ್ನ ತೆಗೆದುಕೊಂಡು 1 ಚಿಟಿಕೆ ಅರಿಶಿನ, 1 ಚಿಟಿಕೆ ತುಪ್ಪವನ್ನ ಹಾಕಿ ಹರಿದ್ರಾಕ್ಷತೆಯನ್ನ ಮಾಡಿಕೊಂಡು ಅವರ ಕೈಗೆ ಕೊಟ್ಟು, ನೀವು ನಿಮ್ಮ ತಲೆಯ ಮೇಲೆ 4 ಕಾಳು ಸೆರಗನ್ನ ನಾನು ಹಿಡಿದಿದ್ದೀನಲ್ಲ ಇದೇ ರೀತಿಯಲ್ಲಿ ಹಿಡಿಯಬೇಕು, ಮೇಲುಗಡೆಯಿಂದಲೇ ಬಲಭುಜದ ಮೇಲುಗಡೆಯಿಂದನೇ ಬರೆದು ಸೆರಗಿಗೆ ಅಕ್ಷತೆ ಕಾಳನ್ನು ಹಾಕಿಸಿಕೊಂಡು ಅವರು ಹೋಗುವವರೆಗೂ ನನ್ನನ್ನು ಅಬ್ಸರ್ವ್ ಮಾಡಿ ಈ ರೀತಿಯಾಗಿ ಕಟ್ಟಿ ಇಟ್ಟಿರಬೇಕು. ಅವರು ಮನೆಗೆ ಹೋದ ನಂತರ ಅದಕ್ಕೆ ಮೊದಲೇ ನೀವು 1.5 ಮೀಟರ್ ಬಟ್ಟೆ ತಗೊಂಡು ಅರಿಶಿನದ ಬಟ್ಟೆಯನ್ನ ಮಾಡಿ ಕರ್ಚೀಫಿನ ಆಕಾರದಲ್ಲಿ ಸ್ಕ್ವಯರ್ ಆಗಿ ಮಾಡಿ ಇಟ್ಕೊಂಡಿರಿ. ಅದರಲ್ಲಿ ಈ ಅಕ್ಷತೆ, 2 ಖರ್ಜೂರ, 1 ರೂಪಾಯಿ ಹಾಕಿ ನನ್ನನ್ನ ಅಬ್ಸರ್ವ್ ಮಾಡಿ ಇದನ್ನ ಮೋದಕದ ರೂಪದಲ್ಲಿ ಈ ರೀತಿಯಾಗಿ ತೆಗೆದುಕೊಂಡು ಈ ರೀತಿಯಾಗಿ ಮಾಡಿ 5 ಕಲರ್ ದಾರದಲ್ಲಿ ಅದನ್ನ ಕಟ್ಟಿ
ನಿಮ್ಮ ಮನೆಯ ಬಾಗಿಲಿಗೆ ಕಟ್ಟಬೇಕು, ಬಲಗಡೆ ನೀವು ಹೋಗುವಾಗ, ಹೊರಗಡೆಗೆ ಹೋಗುವಾಗ. ನಾವು ಈ ಕಾರ್ಯಕ್ರಮವನ್ನ ಇವರು ನೋಡ್ತಾ ಇದ್ದಾರೆ. ಈಗ ಸಂಪೂರ್ಣವಾಗಿ ಬರೆದುಕೊಳ್ಳೋದಿಕ್ಕಾಗದೆ ಹೋದ್ರೆ ಸಂಜೆ 11 12 ರಾತ್ರಿ ನಡೆಯುತ್ತೆ, ರಿಪೀಟ್ ಆಗತ್ತಲ್ಲ, ಆಗ್ಲೂ ಇವ್ರು ಬರ್ಕೊಳ್ಬಹುದು. ಯಾಕೆಂದ್ರೆ ನಾ ಹೇಳಿದ್ ನಿಮಗೆ ಫಾಸ್ಟ್ ಅನ್ಸಿದ್ರೆ ಆಗ್ಲೂ ಬರ್ಕೊಳ್ಬಹುದು. ಇದನ್ನ ಕಟ್ಟಿ 11 ತಿಂಗಳ ಕಾಲ 11 ಶುಕ್ರವಾರ ಹೀಗೆ ಮಾಡಿ ಯಾವುದಾದರೂ ಈಶ್ವರನ ಅರ್ಧನಾರೀಶ್ವರನ ದೇವಸ್ಥಾನ ಅಥವಾ ನಂಜನಗೂಡು, ಕಾಶಿ, ಧರ್ಮಸ್ಥಳ ಇಂತಹ ಕಡೆಗೆ ಹೋಗಿ ಒಂದು ಮೋದಕದ ಎಲೆಯನ್ನ ಹಾಕಿ ಮನೆಯಿಂದಲೇ 5 ಹಿಡಿ ಮುಕ್ಕಾಗದೆ ಇರತಕ್ಕಂತಹ ಅಕ್ಕಿಯನ್ನ ತೆಗೆದುಕೊಂಡು ಹೋಗಿ ಗುಂಡಾಗಿ, ವರ್ತುಲಾಕಾರವಾಗಿ, ಅಂದರೆ ನಮ್ಮ ಬ್ರಹ್ಮಾಂಡ ಆ ರೀತಿಯಾಗಿ ಅದನ್ನ ಹಾಕಿ ಅದರ ಮೇಲೆ ಈ 11 ಗಂಟುಗಳನ್ನ 3 3 3 2 ಇದನ್ನ ಇಟ್ಟು ಇದಕ್ಕೆ ಪೂಜೆ ಮಾಡಿ ಈ ಗಂಟುಗಳೆಲ್ಲವನ್ನು ನದಿಯಲ್ಲಿ ಬಿಟ್ಟು ಮತ್ತೆ ನಿರ್ಮಾಲ್ಯವನ್ನ ಬಿಟ್ಟು ಅಕ್ಕಿ ಮತ್ತೆ ತೆಂಗಿನಕಾಯನ್ನ ತೆಗೆದುಕೊಂಡು ಬಂದು ಮನೆಯಲ್ಲಿ ನಿಮಗೆ ಇಷ್ಟ ಬಂದಿದ್ದ ಸ್ವೀಟ್ ಅನ್ನ ಮಾಡಿಕೊಂಡು ಊಟ ಮಾಡಿ ಮತ್ತೆ ಜೊತೆಗೆ ಈ ಕಾತ್ಯಾಯನಿ ಪೂಜೆಯನ್ನ ಪ್ರತಿ ಶುಕ್ರವಾರ ಮಾಡಿಕೊಂಡು ಬರಲಿ. ಈ ಹೂವಿಲ್ಯ ಆದ್ರೆ ಖಂಡಿತವಾಗಿಯೂ ಮದುವೆಯಾಗತ್ತೆ, 100ಕ್ಕೆ 100 ಮದುವೆಯಾಗತ್ತೆ. ನೀವು ಅಂದುಕೊಂಡಿರತಕ್ಕಂತಹ ಹುಡುಗ ಸಿಗ್ತಾನೆ, ಚಿಂತಿಸಬೇಕಾದಂತಹ ಅವಶ್ಯಕತೆ ಇಲ್ಲ. ವಿಜಯ ಮೇಡಮ್, ಹೇಳಿ. ಈಗ ಗುರುಜಿಯವರು ಹೇಳಿದಂತ ಎಲ್ಲ ಪರಿಹಾರ ಮಾರ್ಗೋಪಾಯಗಳನ್ನ ಕೇಳಿಸ್ಕೊಂಡ್ರಿ. ಈಗ ನೀವು ಬರ್ಕೊಳಕ್ ಆಗದೆ ಹೋದ್ರೆ ಇವತ್ತು ರಾತ್ರಿ 11 ಗಂಟೆಗೆ ಈ ಕಾರ್ಯಕ್ರಮ ಮತ್ತೆ ರಿಪೀಟ್ ಆಗುತ್ತೆ. ಅವಾಗ ಕೂಡ ನೋಡಿ, ನಂದೊಂದು ಪ್ರಶ್ನೆ ಇದೆ ನಿಮ್ಮಲ್ಲಿ. ನಿಮ್ಮ ಮಗಳು ಏನ್ ಓದಿದ್ದಾರೆ? MBA ಮಾಡ್ಲಿಕ್ಕೆ. ಹೇಳಿ. ಹಲೋ, ಕೆಲ್ಸಕ್ಕೆ ಹೋಗ್ತಿದಾರಾ? ಇಲ್ರಿ, ಆಕೆ M.Tech ಮಾಡ್ಲಿಕ್ಕೆ. ಸರಿ, ಈಗ ಮದುವೆ ಮಾಡೋ ಚಿಂತನೆಯಲ್ಲಿದ್ದೀರಾ? ಹೌದ್ರಿ. ನಮ್ಮ ಶ್ರೀಶಂಕರ ಮ್ಯಾಟ್ರಿಮೋನಿ ಅಂತ ಇದೆ, ನೀವು ನೋಡಿದಿರಾ? ನಮ್ಮ ವೆಬ್ಸೈಟ್ ಇದೆ. ಮತ್ತೆ ಅಲ್ಲಿ ಕಾಲ್ ಮಾಡಿದ್ರಾ? ಇಲ್ರಿ, ಮಾಡಿಲ್ಲ, ಮಾಡ್ತೇನೆ. ಯಾಕಂದ್ರೆ ಅಲ್ಲಿ ಎಲ್ಲ ಉಚಿತವಾಗಿ ನಡೆಯುತ್ತೆ. ವಿಜಯ ಮೇಡಮ್, ನೀವು ಇವತ್ತೇ ಈಗಲೇ ನೀವು ಈ ಕಾರ್ಯಕ್ರಮ ನೋಡಿದ ನಂತರ ನೀವು ಆ ಕೆಲಸ ಮಾಡಿ, ನಿಮ್ಗೆ ಒಳ್ಳೇದಾಗುತ್ತೆ. ಧನ್ಯವಾದಗಳು ನಮ್ ಜೊತೆ ಮಾತಾಡಿದಕ್ಕೆ ವಿಜಯ ಮೇಡಮ್. ಗುರುಜಿ, ನೀವು ಹೇಳ್ತಾ ಇದ್ರಿ ಬಹಳ ಆಳವಾಗಿ, ಒಂದೊಂದನ್ನು ಕೂಡ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ರಿ ಯಾವ ರೀತಿ ನಾವು ಆ ಒಂದು ಪೂಜೆ ಅಥವಾ ಏನು ಆ ಒಂದು ಇದರಲ್ಲಿ ನಾವು ಸಂಕಲ್ಪ ತೊಡಗಿಸ್ಕೊಂಡಾಗ ನಿಮಗೆ ಒಂದು ವರ್ಷದಲ್ಲಿ ನಿಮಗೆ ಒಂದು ಪರಿಹಾರ ಸಿಗುತ್ತೆ, ಶುಭ ಆಗತ್ತೆ, ಶುಭ ಕಾರ್ಯ ನಡೆಯುತ್ತೆ ಅಂತ ಹೇಳಿದ್ರಿ ನೀವು. ಬಹಳ ನಿಜವಾಗ್ಲು ಈ ಚಿಂತನೆಗಳೆಲ್ಲ ಅಂದಿನ ಕಾಲದಿಂದಲೂ ಇತ್ತ? ಇವರೇ ಅದಕ್ಕೆ ಹೇಳಿದ್ದು ನಾನು, ಇದೆಲ್ಲ ಹಿಂದಿನ ಕಾಲದವರು ಮಾಡಿದ್ದೇ ಹೊರತು ನಮ್ಮದೇನೂ ಇಲ್ಲ ಇದರಲ್ಲಿ, ಖಂಡಿತವಾಗಿಯೂ ಇಲ್ಲ. ಈ ಹೂವಿಳ್ಯ ಇವತ್ತು ನಾವು ಮದುವೆ ಮನೆಗಳಲ್ಲಿ, ಉಪನಯನದ ಮನೆಗಳಲ್ಲಿ, ಗೃಹ ಪ್ರವೇಶದ ಮನೆಗಳಲ್ಲಿ ಈ ಹೂವಿಳ್ಯ ಅಂತ ಮಾಡ್ತೀವಿ. ಇದಕ್ಕೆ ಕಾರಣ ಏನು ಅಂತಂದ್ರೆ, ರಾಹುವಿಗೆ ಸಂಬಂಧಪಟ್ಟಂತಹ ದೋಷಗಳು. ನೋಡಿ, ಗೃಹ ಪ್ರವೇಶದಲ್ಲಿ ಏನಾದರೂ ರಾಹುವಿಗೆ ಸಂಬಂಧಪಟ್ಟಂತಹ ದೋಷಗಳಿದ್ದರೆ ಆ ಮನೆಯಲ್ಲಿ ಹೆಣ್ಣು ಮಕ್ಕಳು ಮದುವೆ ಆಗದೆ ಇರೋರು ಇದ್ರೆ ಮದುವೆ ಆಗಲ್ಲ, ಅದಕ್ಕೆ ಹೂವಿಳ್ಯ. ಉಪನಯನದ ಮನೆಯಲ್ಲೂ ಅದೇ, ವಿವಾಹದ ಸಂದರ್ಭದಲ್ಲಿ ಈ ರಾಹುವಿಗೆ ಸಂಬಂಧಪಟ್ಟಂತಹ ದೋಷಗಳಿದ್ದರೆ ಒಂದು ವೇಳೆ ಹೂವಿಳ್ಯ ಮಾಡದೆ ಹೋದರೆ ಮುಂದೆ ಸಂತಾನ ಬೆಳೆಯೋದಿಲ್ಲ. ಆ ಕಾರಣಕ್ಕೋಸ್ಕರ ಖಂಡಿತವಾಗಿ ಹೂವಿಳ್ಯ ಅನ್ನತಕ್ಕಂತಹದ್ದು ಮಾಡಲೇಬೇಕು. ಇದು ಪಿತೃದೋಷಗಳನ್ನು ಪರಿಹರಿಸುತ್ತೆ, ಸಪ್ತಮಾಧಿಪತಿಯ ದೋಷವನ್ನು ಪರಿಹರಿಸುತ್ತೆ, ಕುಜದೋಷವನ್ನು ಪರಿಹರಿಸುತ್ತೆ, ಸಂತಾನವನ್ನು ಕೊಡುತ್ತೆ. ಆದರೆ ಈ ದೋಷಗಳ ಬಲಾಬಲಗಳ ಎಷ್ಟಿದೆ ಅಂತ ತಿಳ್ಕೋಬೇಕು. ಎಲ್ಲ ದೋಷಗಳು, ಕೆಲವು ದೋಷಗಳು 100% ಇರಬಹುದು, ಕೆಲವು 75% ಇರಬಹುದು, ಕೆಲವು 50% ಇರಬಹುದು, ಕೆಲವು 25% ಇರಬಹುದು. ನಾನು ಆಗಲೇ ಹೇಳಿದಾಗೆ ಒಂದು ಪ್ರಶ್ನೆ ಹೇಳಿದೆ ನಿಮಗೆ, ಇದು ಅರ್ಧಕಾಳ ಸರ್ಪದೋಷ ಅಂತ ಹೇಳಿದೆ. ಸಂಪೂರ್ಣ ಕಾಳ ಸರ್ಪದೋಷಕ್ಕೂ ಅರ್ಧಕಾಳ ಸರ್ಪದೋಷಕ್ಕೂ ಇರತಕ್ಕಂತಹ ವ್ಯತ್ಯಾಸವೇನು ಅಂತಂತಂದ್ರೆ, ನೋಡಿ, ಎಲ್ಲ ಗ್ರಹಗಳು 1, 2, 3 ಅನ್ನೋ ರೀತಿಯಲ್ಲಿ ಕ್ಲಾಕ್ ವೈಸ್ ಅಲ್ಲಿ ಸುತ್ತುತ್ತೆ. ನಾನು ಈ ಅರ್ಧ ಕಾಳ ಸರ್ಪದೋಷದ ಬಗ್ಗೆ ನಾನು ತಿಳ್ಕೊಳ್ತೀನಿ. ಮತ್ತೆ ಇಲ್ಲಿ ನಿಮ್ಮ ಮಾತುಗಳಲ್ಲಿ ನನಗೆ ಒಂದು ಅರ್ಥ ಆಗಿದ್ದು ಏನಂದ್ರೆ, ಚಂಚಲತೆ ಹೋಗ್ಬೇಕು, ಏಕಾಗ್ರತೆ ಮೂಡಬೇಕು, ಒಂದು ಸಂಕಲ್ಪ ಆಗಬೇಕು, ಶುಭ ಕಾರ್ಯ ಆಗುತ್ತೆ ಅನ್ನೋ ಒಂದು ಉತ್ತಮವಾದ ಸಂದೇಶವನ್ನು ರವಾನಿಸಿದ್ದೀರಾ. ಆತ್ಮೀಯ ವೀಕ್ಷಕರು, ಈಗ ನಾವು ಈಗ ಒಂದು ಪ್ರೊಫೈಲ್ ನೋಡುವಂತ ಸಮಯ. ಸಾಕಷ್ಟು ವಧುವರರು ನಮಗೆ ನಮ್ಮ ಶ್ರೀಶಂಕರ ಮ್ಯಾಟ್ರಿಮೋನಿಗೆ ಪ್ರೊಫೈಲ್ಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಅವುಗಳಲ್ಲಿ ನೀವು ಸಹ ನೀವು ಫಾಲೋ ಮಾಡಿ, ಅಲ್ಲಿ ಕೂಡ ನಿಮಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ. ಮತ್ತು ಶ್ರೀಶಂಕರ ಮ್ಯಾಟ್ರಿಮೋನಿ ಕಚೇರಿಗೆ ನೀವು ಕರೆ ಮಾಡಿದ್ರೆ ಅವರು ಕೂಡ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಅಂತ ಹೇಳ್ತಾ, ಈಗ ನಿಮಗಾಗಿ ಪ್ರೊಫೈಲ್ಸ್. ನೇಮ್ ಮಂಜುನಾಥ್, ಏಜ್ 25, ಕ್ಯಾಸ್ಟ್ ದೇವಾಂಗ, SSM ID SSM 56912, ಎಜುಕೇಷನ್ ಬ್ಯಾಚುಲರ್ಸ್. ನೇಮ್ ವಿದ್ಯಾ ಅಯ್ಯರ್, ಏಜ್ 23, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್, SSM ID SSM 56940,
ಎಜುಕೇಶನ್ ಬ್ಯಾಚುಲರ್ಸ್. ನೇಮ್ ಎ ಬಾಲಾಜಿ ಆನಂದ. ಏಜ್ 27. ಕ್ಯಾಸ್ಟ್ ಬ್ರಾಹ್ಮಿನ್ ಮಾಧವ. ಎಸ್ಎಸ್ಎಂ ಐಡಿ SSM 56955. ಎಜುಕೇಷನ್ ಬ್ಯಾಚುಲರ್ಸ್. ನೇಮ್ ಗೋಪಾಲಕೃಷ್ಣನ್. ಏಜ್ 27. ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್. ಎಸ್ಎಸ್ಎಂ ಐಡಿ SSM 56965. ಎಜುಕೇಷನ್ ಡಾಕ್ಟ್ರೇಟ್. ನೇಮ್ ಸ್ವಾಮಿನಾಥನ್ ನಟರಾಜನ್. ಏಜ್ 31. ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್. ಎಸ್ಎಸ್ಎಂ ಐಡಿ SSM 56970. ಎಜುಕೇಷನ್ ಡಿಪ್ಲೊಮೊ. ನೇಮ್ ಲಕ್ಷ್ಮೀ ಪ್ರಸಾದ್. ಏಜ್ 31. ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯಂಗಾರ್. ಎಸ್ಎಸ್ಎಂ ಐಡಿ SSM 57010. ಎಜುಕೇಷನ್ ಮಾಸ್ಟರ್ಸ್. ನೇಮ್ ಪ್ರದೀಪ್ ರಾಜನ್. ಏಜ್ 30. ಕ್ಯಾಸ್ಟ್ ನಾಯರ್. ಎಸ್ಎಸ್ಎಂ ಐಡಿ SSM 57011. ಎಜುಕೇಷನ್ ಬ್ಯಾಚುಲರ್ಸ್. ನೇಮ್ ವಿಜಯ್ ಗಣೇಶನ್. ಏಜ್ 31. ಕ್ಯಾಸ್ಟ್ ಮುದಲಿಯಾರ್. ಎಸ್ಎಸ್ಎಂ ಐಡಿ SSM 57015. ಎಜುಕೇಷನ್ ಬ್ಯಾಚುಲರ್ಸ್. ನೇಮ್ ಎಸ್ ವಿಶ್ವನಾಥನ್. ಏಜ್ 39. ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್. ಎಸ್ಎಸ್ಎಂ ಐಡಿ SSM 57105. ಎಜುಕೇಷನ್ ಮಾಸ್ಟರ್ಸ್. ನೇಮ್ ಪ್ರಸನ್ನ ಕುಮಾರ್ NS. ಏಜ್ 31. ಕ್ಯಾಸ್ಟ್ ಬ್ರಾಹ್ಮಿನ್ ಸ್ಮಾರ್ಥ. ಎಸ್ಎಸ್ಎಂ ಐಡಿ SSM 57053. ಎಜುಕೇಷನ್ ಹೈಸ್ಕೂಲ್. ನೇಮ್ ಲೋಕೇಶ್. ಏಜ್ 26. ಕ್ಯಾಸ್ಟ್ ಲಿಂಗಾಯತ್. ಎಸ್ಎಸ್ಎಂ ಐಡಿ SSM 57344. ಎಜುಕೇಷನ್ ಬ್ಯಾಚುಲರ್ಸ್. ನೇಮ್ ರಾಮನಾಥ್. ಏಜ್ 29. ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್. ಎಸ್ಎಸ್ಎಂ ಐಡಿ SSM 57358. ಎಜುಕೇಷನ್ ಮಾಸ್ಟರ್ಸ್. ನೇಮ್ ಆನಂದ ತೀರ್ಥ. ಏಜ್ 26. ಕ್ಯಾಸ್ಟ್ ಬ್ರಾಹ್ಮಿನ್ ಮಾಧವ. ಎಸ್ಎಸ್ಎಂ ಐಡಿ SSM 57367. ಎಜುಕೇಷನ್ ಬ್ಯಾಚುಲರ್ಸ್. ನೇಮ್ ಶ್ರೀನಿವಾಸ. ಏಜ್ 39. ಕ್ಯಾಸ್ಟ್ ವೆಲ್ಲಮ್ಮ. ಎಸ್ಎಸ್ಎಂ ಐಡಿ SSM 57377. ಎಜುಕೇಷನ್ ಮಾಸ್ಟರ್ಸ್. ನೇಮ್ ಕರುಣಾಕರನ್. ಏಜ್ 36. ಕ್ಯಾಸ್ಟ್ ಕ್ಷತ್ರಿಯರ್. ಎಸ್ಎಸ್ಎಂ ಐಡಿ SSM 57393. ಎಜುಕೇಷನ್ ಮಾಸ್ಟರ್ಸ್. ನೇಮ್ ಲೋಕೇಶ್. ಏಜ್ 26. ಕ್ಯಾಸ್ಟ್ ಲಿಂಗಾಯತ್. ಎಸ್ಎಸ್ಎಂ ಐಡಿ SSM 57344. ಎಜುಕೇಷನ್ ಬ್ಯಾಚುಲರ್ಸ್. ನೇಮ್ ರಾಮನಾಥ್. ಏಜ್ 29. ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್. ಎಸ್ಎಸ್ಎಂ ಐಡಿ SSM 57358. ಎಜುಕೇಷನ್ ಮಾಸ್ಟರ್ಸ್. ನೇಮ್ ಆನಂದ ತೀರ್ಥ. ಏಜ್ 26. ಕ್ಯಾಸ್ಟ್ ಬ್ರಾಹ್ಮಿನ್ ಮಾಧವ. ಎಸ್ಎಸ್ಎಂ ಐಡಿ SSM 57367. ಎಜುಕೇಷನ್ ಬ್ಯಾಚುಲರ್ಸ್. ನೇಮ್ ಶ್ರೀನಿವಾಸ. ಏಜ್ 39. ಕ್ಯಾಸ್ಟ್ ವೆಲ್ಲಮ್ಮ. ಎಸ್ಎಸ್ಎಂ ಐಡಿ SSM 57377. ಎಜುಕೇಷನ್ ಮಾಸ್ಟರ್ಸ್. ನೇಮ್ ಕರುಣಾಕರನ್. ಏಜ್ 36. ಕ್ಯಾಸ್ಟ್ ಕ್ಷತ್ರಿಯರ್. ಎಸ್ಎಸ್ಎಂ ಐಡಿ SSM 57393. ಎಜುಕೇಷನ್ ಮಾಸ್ಟರ್ಸ್. ನೇಮ್ ಪ್ರತಾಪ್. ಏಜ್ 27. ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯಂಗಾರ್. ಎಸ್ಎಸ್ಎಂ ಐಡಿ SSM 57451. ಎಜುಕೇಷನ್ ಮಾಸ್ಟರ್ಸ್. ನೇಮ್ ವಿಜಯಲಕ್ಷ್ಮಿ. ಏಜ್ 33. ಕ್ಯಾಸ್ಟ್ ಲಿಂಗಾಯತ್. ಎಸ್ಎಸ್ಎಂ ಐಡಿ SSM 57470. ಎಜುಕೇಷನ್ ಮಾಸ್ಟರ್ಸ್. ನೇಮ್ ಸುಬ್ರಹ್ಮಣ್ಯ. ಏಜ್ 32. ಕ್ಯಾಸ್ಟ್ ಬ್ರಾಹ್ಮಿನ್ ಸ್ಮಾರ್ಥ. ಎಸ್ಎಸ್ಎಂ ಐಡಿ SSM 57494. ಎಜುಕೇಷನ್ ಮಾಸ್ಟರ್ಸ್. ನೇಮ್ ಬಾಲಾಜಿ. ಏಜ್ 26. ಕ್ಯಾಸ್ಟ್ ಮುದಲಿಯಾರ್. ಎಸ್ಎಸ್ಎಂ ಐಡಿ SSM 57537. ಎಜುಕೇಷನ್ ಬ್ಯಾಚುಲರ್ಸ್. ನೇಮ್ ವೆಂಕಟೇಶ್ವರ ರಾವ್. ಏಜ್ 39. ಕ್ಯಾಸ್ಟ್ ಬ್ರಾಹ್ಮಿನ್ ವೆಲ್ನಾಡು. ಎಸ್ಎಸ್ಎಂ ಐಡಿ SSM 56754. ನೇಮ್ ರಾಮಕೃಷ್ಣನ್. ಏಜ್ 43. ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್. ಎಸ್ಎಸ್ಎಂ ಐಡಿ SSM 56756. ಎಜುಕೇಷನ್ ಬ್ಯಾಚುಲರ್ಸ್. ನೇಮ್ ಗಣರಾಜ ರಾವ್. ಏಜ್ 34. ಕ್ಯಾಸ್ಟ್ ಬ್ರಾಹ್ಮಿನ್ ಸ್ಮಾರ್ಥ. ಎಸ್ಎಸ್ಎಂ ಐಡಿ SSM 56760. ಎಜುಕೇಷನ್ ಮಾಸ್ಟರ್ಸ್. ನೇಮ್ ನಂದಗೋಪಾಲ್ MM. ಏಜ್ 26. ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯಂಗಾರ್. ಎಸ್ಎಸ್ಎಂ ಐಡಿ SSM 56783. ಎಜುಕೇಷನ್ ಬ್ಯಾಚುಲರ್ಸ್. ನೇಮ್ ಜೆ ವಿ ನಾಗಾರ್ಜುನ. ಏಜ್ 27. ಕ್ಯಾಸ್ಟ್ ಆರ್ಯ ವೈಶ್ಯ.
SSM ID SSM 56787 Education Masters.